ಬರಿ 24 ಗಂಟೆಯಲ್ಲಿ ಎಲ್ಲಾ ವೆಚ್ಚ ಕಳೆದು 26 ಲಕ್ಷ ಲಾಭ ಕಂಡಿದ್ದಾರೆ ಈ ಬೆಳೆಯಲ್ಲಿ ಹಾಗಾದ್ರೆ 24 ಗಂಟೆಯಲ್ಲಿ ಇವರು ಬೆಳೆದ ಬೆಳೆ ಯಾವುದು ಮೆಕ್ಯಾನಿಕಲ್ ಇಂಜಿನಿಯರ್ ಕೃಷಿ ಇಂಜಿನಿಯರ್ ಆಗಿದ್ದು ಹೇಗೆ ಆ 24 ಗಂಟೆಯಲ್ಲಿ ಆ ಬೆಳೆಯನ್ನ ಬೆಳೆಯೋದಕ್ಕೆ ಇವರು ಮಾಡಿರೋ ಹೋಮ್ ವರ್ಕ್ ಯಾವುದು ಇವೆಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ नमस्कार स्नेहितरे ना निम्म अनिल सुंदर फ्रीडम फार्मिंग कन्नड चानल गे निम्मेल्लरिगू स्वागत नीवु नम्म चानल अन्नु सब्सक्राइब माडिल्ल अंतंद्रे ई कूडले सब्सक्राइब माडि हागे बेल ऐकान क्लिक माडोदन्न मरिबेडि ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಎಕರೆಗಟ್ಟಲೆ ಜಮೀನು ಇರುತ್ತೆ ಆದರೆ ಕೃಷಿಯನ್ನ ಮಾಡೋದಿಲ್ಲ ಅದಕ್ಕೆ ಕಾರಣ ಅವರಿಗೆ ಜ್ಞಾನ ಹೊಂದಿರೋದಿಲ್ಲ ಆದರೆ ಟೈಮ್ ಸಿಗಲ್ಲ ಅಂತ ಇನ್ನು ಕೆಲವರು ಹೇಳ್ತಾರೆ ಆದರೆ ಇನ್ನು ಕೆಲವರು ನಮಗೆ ಜಾಗನೇ ಇಲ್ಲ ಅಥವಾ ಕಡಿಮೆ ಜಾಗ ಇದೆ ಹಾಗಾಗಿ ನಾವು ಕೃಷಿಯನ್ನ ಮಾಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಆದರೆ ಇವರೆಲ್ಲರಿಗಿಂತ ಕೆಲವರು ಸೆಪರೇಟ್ ಆಗಿ ನಿಲ್ತಾರೆ ಹೌದು ಕಡಿಮೆ ಜಾಗದಲ್ಲಿ ಅಂದ್ರೆ ಕೇವಲ 24 ಗಂಟೆಯಲ್ಲಿಯೇ ತೈವಾನ್ ಸೀಬೆಯನ್ನ ಬೆಳೆದು 26 ಲಕ್ಷ ಲಾಭವನ್ನ ಗಳಿಸ್ತಾರೆ ಅವರು ಆದರೆ ಇಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಇವರು ತೈವಾನ್ ಸೀಬೆಯನ್ನ ಯಾಕೆ ಚೂಸ್ ಮಾಡಿದ್ರು ತೈವಾನ್ ಸೀಬೆಯಲ್ಲಿ 26 ಲಕ್ಷ ಲಾಭ ಪಡೆಯೋದಕ್ಕೆ ಸಾಧ್ಯನಾ ಆ ಬೆಳೆಯನ್ನ ಬೆಳೆಯೋದಕ್ಕೆ ಮುಂಚೆ ಇವರು ಏನೇನು ಒಂದು ಹೋಮ್ ವರ್ಕ್ ಮಾಡಿದ್ರು ಎಲ್ಲ ರೈತರು ನೋಡಲೇಬೇಕಾದ ಅಥವಾ ಕಲಿಯಲೇಬೇಕಾದ ಒಂದು ವಿಷಯ ಇವರಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ಸರ್ ಆಕ್ಚುಲಿ ನಮ್ಮ ತಂದೆಯವರ ಕಾಲದಿಂದ ನಮ್ಮದೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿ ಇದೆ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇತ್ತು ಸರಿ ಸೋ ಇಂಜಿನಿಯರಿಂಗ್ ಮುಗಿದ ಮೇಲೆ ಜಾಬ್ ಮಾಡ್ಕೊಂಡು ನಾನು ಅಗ್ರಿಕಲ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಅವಾಗ ಪೊಮೊಗ್ರನೇಟ್ ಮಾಡಿದ್ದೆ ನಾವು 2011 ಅಲ್ಲಿ ಆಕ್ಚುಲಿ ಅದನ್ನ 2018 ವರೆಗೂ ಬಂದಿತ್ತು ಅದು ಸ್ವಲ್ಪ ಡಿಸೀಸ್ ಜಾಸ್ತಿ ಆಯಿತು ತೆಗೆದುಬಿಡ್ಲಿ ಸರ್ ಆಕ್ಚುಲಿ ನಾನು 15 ಅಲ್ಲಿ 2015 ಅಲ್ಲಿ ಒಬ್ಬರು ನಾರ್ತ್ ಇಂಡಿಯಾದಲ್ಲಿ ನನಗೆ ಒಬ್ಬರು ಪರಿಚಯ ಇದ್ದಾರೆ ಸೊ ಅವ್ರ ಕಡೆಯಿಂದ ಫಸ್ಟ್ ನಾನು ಕೇಳ್ಪಟ್ಟೆ ಇದೊಂದು ಒಂದು ಹೊಸ ವೆರೈಟಿ ಇದೆ ಸೊ ಚೆನ್ನಾಗಿದೆ ಅಂತ ಸೊ ನಾನು ಅದನ್ನು ಪ್ಲಾಂಟಿಂಗ್ ಮಾಡಕ್ಕೆ ಆಲ್ಮೋಸ್ಟ್ 2016 ಎಂಡ್ ಆಯಿತು 2016 ಎಂಡಿಂಗ್ ಅಲ್ಲಿ ಪ್ಲಾಂಟಿಂಗ್ ಮಾಡಿದೆ ಸೊ ನನಗೂ ಏನು ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ಆವಾಗ ಅವರ ಕಡೆಯಿಂದ ಸ್ವಲ್ಪ ನಾನು ಇನ್ಪುಟ್ಸ್ ತಗೊಂಡು ಸೊ ಅವ್ರ ಜೊತೆಲಿ ಸ್ವಲ್ಪ ಟಚ್ ಅಲ್ಲಿ ಇದ್ದು ಇವನ್ ಪ್ಲಾಂಟಿಂಗ್ ಮೆಟೀರಿಯಲ್ಸ್ ಕೂಡ ಅವ್ರ ಕಡೆಯಿಂದಾನೆ ನಾನು ತರಿಸ್ಕೊಂಡಿದ್ದಾಗ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ವ್ಯತ್ಯಾಸ ಹೇಳಬೇಕಂದ್ರೆ ಇದರಲ್ಲಿ ತುಂಬಾನೇ ಡಿಫ್ರೆನ್ಸ್ ಇದೆ ಫಸ್ಟ್ ಪಾಯಿಂಟ್ ಬಂದ್ರೆ ಇದು ಕೀಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಹಾರ್ವೆಸ್ಟ್ ಮಾಡಿದ್ಮೇಲೆ ಈಸಿಯಾಗಿ ನಾವು ಒಂದು 10 ರಿಂದ 12 ದಿನ ರೂಮ್ ಟೆಂಪರೇಚರ್ ಅಲ್ಲಿ ಇಡಬಹುದು ನೆಕ್ಸ್ಟ್ ಇನ್ನೊಂದು ತಿನ್ನಲಿಕ್ಕೆ ತುಂಬಾ ಅದಕ್ಕೆ ಇದಕ್ಕೆ ನಾವು ಹೋಲಿಕೆ ಮಾಡಕ್ಕೆ ಕೂಡ ಆಗಲ್ಲ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಬೈಯರ್ಸ್ ಕೂಡ ನಮಗೆ ಡಿಮ್ಯಾಂಡ್ ಚೆನ್ನಾಗಿದೆ ಹಾಗಾಗಿ ನಮ್ಮತೆ ಇಳುವರಿ ಹೇಳಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇಳುವರಿ ನಮಗೆ ನಾರ್ಮಲ್ ದೇಸಿ ಗಾವಾಗಿನ ಇದರಲ್ಲಿ ಇರುವ ಇಳುವರಿ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಮಗೆ ಅರ್ನಿಂಗ್ಸ್ ನಮಗೆ ಪ್ರಾಫಿಟ್ ಚೆನ್ನಾಗಿರುತ್ತೆ ಓಕೆ ಓಕೆ ಸೊ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಸೈಜ್ ಅಲ್ಲಿ ನಮಗೆ ನಾರ್ಮಲ್ ಆಗಿ ಎಷ್ಟು ಲೋಯೆಸ್ಟ್ ಅಂದ್ರೂ 300 ಗ್ರಾಮ್ಸ್ ಇರುತ್ತೆ ಇದದ್ದು ಎಷ್ಟು ಬೇಕಾದ್ರೆ ನಾವು 1.5 ಕೆಜಿ ಬೇಕಾದ್ರೆ ಬೆಳಿಬಹುದು ಬಟ್ ಮಾರ್ಕೆಟ್ ಅಲ್ಲಿ ಅದಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಸೊ 600 ವರೆಗೂ ಡಿಮ್ಯಾಂಡ್ ಇದೆ ಸೊ ಆ ಇದಕ್ಕೆ ನಾವು ಇದು ಮಾಡ್ಕೊಂಡು ನಾವು ಹಣ್ಣು ಬೆಳೀತಾ ಇದ್ವಿ ಸೊ ನಾರ್ಮಲ್ ದೇಸಿ ಹಣ್ಣು ಬಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 220 ಗ್ರಾಮ್ಸ್ ಒಳ್ಳೆ ಇದಂದ್ರೆ ಒಂದು 250 ಗ್ರಾಮ್ಸ್ ಬರುತ್ತೆ ಒಳ್ಳೆ ಸೈಜ್ ಬಂದ್ರೆ ಮತ್ತೆ ಟೇಸ್ಟ್ ವೈಸ್ ಅಲ್ಲಿ ಆದ್ರಂತೂ ಇದು ತುಂಬಾ ಚೆನ್ನಾಗಿದೆ ಕೊಬ್ಬರಿ ಇದ್ದಂಗಿರುತ್ತೆ ತಿನ್ಲಿಕ್ಕೆ ತಿರುಳು ಜಾಸ್ತಿ ಇರುತ್ತೆ ಇದರಲ್ಲಿ ಆಮೇಲೆ ಬೀಜನೂ ಕಡಿಮೆ ಇರುತ್ತೆ ದೇಸಿ ವೆರೈಟಿ ಕಂಪೇರ್ ಮಾಡಿದ್ರೆ ಬೀಜ ಕಡಿಮೆ ನಾವೆಲ್ಲರೂ ಒಂದು ಹಳ್ಳಿಗಳಲ್ಲಿ ರೈತರ ಮಕ್ಕಳು ಏನ್ ಮಾಡ್ತೀವಿ ಕಷ್ಟಪಟ್ಟು ಓದ್ತೀವಿ ಓದಿದ ತಕ್ಷಣ ಸಿಟಿ ಕಡೆ ಹೋಗ್ತೀವಿ ಅಲ್ಲಿ ಒಂದು ಕೆಲಸವನ್ನ ಹುಡುಕೊಂಡು ಅಲ್ಲಿ ಶ್ರಮಪಟ್ಟು ದುಡಿದು ಸಂಪಾದನೆಯನ್ನ ಮಾಡ್ತೀವಿ ಆದ್ರೆ ಒಂದು ಸ್ನೇಹಿತರೆ ಓದಿದವರು ಕೃಷಿ ಮಾಡಿದ್ರೆ ಎಷ್ಟು ಸಕ್ಸೆಸ್ ಅನ್ನು ಹೊಂದಬಹುದು ಅನ್ನೋದಕ್ಕೆ ಸಂತೋಷ್ ಅವರು ಒಂದು ಉತ್ತಮ ಉದಾಹರಣೆ ಅಂತ ಹೇಳಬಹುದು ಯಾಕೆ ಅಂತಂದ್ರೆ ತನ್ನ ಊರಿಗೆ ಬಂದು ಇಂಜಿನಿಯರ್ ಆಗಿದ್ರು ಕೂಡ ತನ್ನ ಊರಿಗೆ ಬಂದು ಅಲ್ಲಿ ಕೃಷಿಯನ್ನ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಅಲ್ಲಿ ಸಕ್ಸೆಸ್ ಆಗಿದ್ದಾರೆ ಸ್ನೇಹಿತರೆ ಕೃಷಿ ಅನ್ನೋದು ಒಂದು ತಪಸ್ಸು ಅಂತ ಹೇಳಬಹುದು ಯಾಕೆ ಅಂತಂದ್ರೆ ಇದರಲ್ಲಿ ದಿನನಿತ್ಯ ನೀವು ಕಲಿಯೋದಿರ್ತದೆ ಅಷ್ಟೇ ಅಲ್ಲ ನನಗೆ ಏನು ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ನಾವು ಕೃಷಿಯನ್ನ ಮಾಡೋದಕ್ಕೆ ಹೋದ್ರೆ ಖಂಡಿತ ಯಶಸ್ಸು ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಬರೀ 24 ಗಂಟೆಯಲ್ಲಿ ನೀವು 26 ಲಕ್ಷ ಲಾಭವನ್ನ ತೆಗಿಬೇಕು ಅಂದ್ರೆ ಅದು ಸಣ್ಣ ಮಾತಲ್ಲ ಅವರು ಕೇವಲ ಬೆಳೆಯನ್ನ ಬೆಳೆದು ಅದನ್ನ ಮಾರಾಟ ಮಾಡಿ ಆ ಒಂದು ಲಾಭವನ್ನ ಕಂಡುಕೊಂಡಿಲ್ಲ ಇವರು ಮಾಡಿರೋದು ಅದಕ್ಕೂ ಮಿಗಿಲಾಗಿರುವಂತಹ ಒಂದು ಕೆಲಸ ಸ್ನೇಹಿತರೆ ಇವರು 24 ಗಂಟೆಯಲ್ಲಿ ಸೀಬೆಯನ್ನ ಬೆಳೆಯೋದಕ್ಕೆ ತಯಾರಿಯನ್ನ ನಡೆಸ್ತಾರೆ ಅದರಲ್ಲೂ ಇವರು ಮುಖ್ಯವಾಗಿ ಮಾಡಿರೋದು ತೈವಾನ್ ಸೀಬೆಯನ್ನ ಚೂಸ್ ಮಾಡ್ತಾರೆ ತೈವಾನ್ ಸೀಬೆ ನಾಟಿ ಸೀಬೆಗಿಂತ ಹೇಗೆ ವಿಭಿನ್ನ ಅಂತ ಹೇಳಿದ್ರೆ ಮೊದಲೇದಾಗಿ ರುಚಿಯಲ್ಲಿ ವಿಭಿನ್ನವಾಗಿರುತ್ತೆ ಹೌದು ಇದರಲ್ಲಿ ಟೇಸ್ಟ್ ಜಾಸ್ತಿ ಆಗಿದೆ ಇನ್ನೊಂದು ಬೀಜಗಳ ಸಂಖ್ಯೆ ಕಡಿಮೆಯಾಗಿದೆ ಅಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ 10 ರಿಂದ 12 ದಿನಗಳ ಕಾಲ ರೂಮ್ ಟೆಂಪರೇಚರ್ ನಲ್ಲಿ ಇದನ್ನ ಸ್ಟೋರ್ ಮಾಡಿ ಇಡಬಹುದಾಗಿದೆ ಆದ್ರೆ ಇಷ್ಟೇ ಸಾಕು
ಸಾಕಾ? ಖಂಡಿತ ಇಲ್ಲ. ಅದಕ್ಕೆ ಮಾರ್ಕೆಟ್ ಅನ್ನ ಹುಡುಕೋದು ಕೂಡ, ಅದನ್ನ ಮಾರ್ಕೆಟಿಂಗ್ ಮಾಡೋದು ಕೂಡ ಒಂದು ಅದ್ಭುತವಾದ ಕಲೆ ಅಂತ ಹೇಳ್ಬೋದು. ಬಿಗಿನಿಂಗ್ ಇಂದ ಹೇಳ್ಬೇಕಂದ್ರೆ ಫಸ್ಟ್ ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟು ನಿಮ್ ಕೇಕ್ ಕೊಟ್ಟು ಪ್ಲಾಂಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ ಒಂದು 6 months ನಾವು ಒಂದು DAP ಅಂತ ಬರುತ್ತೆ. ಸಿಕ್ಸ್ ಮಂತ್ಸ್ ಅಲ್ಲಿ ಒಮ್ಮೆ ಮಾತ್ರ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದು? ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದು ಆಲ್ಮೋಸ್ಟ್ ಮತ್ತೆ ಇನ್ನೊಂದು ಒಂದ್ ವರ್ಷದವರೆಗೂ ಏನು ಕೊಡ್ಲಿಲ್ಲ, ಕೊಟ್ಟಿಗೆ ಗೊಬ್ಬರ ಇದ್ರಲ್ಲಿ ಕೊಡ್ಲಿಲ್ಲ. ನೀವು ಪ್ಲಾಂಟೇಶನ್ ಟೈಮ್ ಅಲ್ಲಿ ಹಾಕೋ ಗೊಬ್ಬರ ಅಷ್ಟೇನೆ? ಅಷ್ಟೇನೆ. ಅದರಿಂದ ಅಪ್ ಟು 1 year ವರೆಗೂ ನಾವು ಮತ್ತೆ ಕೊಟ್ಟಿಗೆ ಗೊಬ್ಬರ ಕೊಡ್ಲಿಲ್ಲ. ಓಕೆ. ಒಂದು ಫರ್ಟಿಲೈಸರ್, ಒಂದೊಂದು DAP ಅಂತ ಕರಿತೀವಿ, ಅದು ಆ ಒಂದು ಫರ್ಟಿಲೈಸರ್ ನ 6 months ಆದ್ಮೇಲೆ ಕೊಟ್ಟಿದ್ವಿ. ಸರಿ. ಆಮೇಲೆ ನೆಕ್ಸ್ಟ್ 1 year ಆದ್ಮೇಲೆ ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಲಿ ಸ್ವಲ್ಪ ಫರ್ಟಿಲೈಸರ್ಸ್, ನೀಮ್ ಕೇಕು, ಇದು ಕೊಟ್ಟು ಅಲ್ಲಿಂದ ಆಚೆಗೆ ನಾವು ಕ್ರಾಪ್ಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಎಕರೆ ಅಂತ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ದು ಆಕ್ಚುಲಿ ಕ್ರಾಪು ಅಂದರೆ ಹಾರ್ವೆಸ್ಟಿಗೆ ಸ್ಟಾರ್ಟ್ ಆದಮೇಲೆ ನಾನು ಎವ್ರಿ 3 months ಒನ್ಸ್ ನಾನು ಫೀಡಿಂಗ್ ಮಾಡಿದೆ. ಬಿಕಾಸ್ ಆಫ್ ನಂದು 365 days ಹಾರ್ವೆಸ್ಟಿಂಗ್ ನಡೀತಾ ಇರುತ್ತೆ, ಸೊ ತುಂಬಾ ಈಲ್ಡಿಂಗ್ ಕೂಡ ಜಾಸ್ತಿ. 3 months ಒನ್ಸ್ ಏನ್ ಫೀಡ್ ಮಾಡ್ತೀರಿ? NPK ಕೊಡ್ತೀನಿ. NPK ಫಸ್ಟ್ 3 months NPK ಕೊಡ್ತೀನಿ, ನೆಕ್ಸ್ಟ್ 3 months NPK ವಿತ್ ನ್ಯೂಟ್ರಿಯಂಟ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಕೊಡ್ತೀನಿ. ಇಯರ್ಲಿ ಒನ್ಸ್ ನಮ್ಮ FOM ಇದು ಕೊಡ್ತೀನಿ, ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ, ಅದ್ರ ಜೊತೆಲಿ ಬೇವನಿಂಡಿ ಕೊಟ್ಕೊಡ್ತೀನಿ. ಸರ್, ಈಗ ನಮಗೆ ಪ್ರತಿದಿನ ನಾವು ಈಗ ಬೇಸಿಗೆ ಫೆಬ್ರವರಿ ಬೇಸಿಗೆ ಆಲ್ಮೋಸ್ಟ್ ಇದು ಬೇಸಿಗೆನೇ ಇನ್ನು ಸ್ಟಾರ್ಟ್ ಆಗೋದು, ಮುಂದೇನು ಬೇಸಿಗೆ ಬರುತ್ತೆ. ಪ್ರತಿದಿನ ನಮ್ಮ ಗಿಡಕ್ಕೆ ನಾವೊಂದು ಈಗ ಫ್ರೂಟಿಂಗ್ ಇರೋ ಗಿಡದಲ್ಲಿ ನಮಗೆ 1.5 hours ನಾವು ಡೈಲಿ ನೀರು ಕೊಡ್ತೀವಿ. 1.5 hours ಡ್ರಿಪ್ ಆನ್ ಆಗಿ ಡ್ರಿಪ್ ಆನ್ ಆಗಿರುತ್ತೆ. ಮತ್ತೆ ಇಲ್ಲಿ ಕಳೆ ನಿರ್ವಹಣೆಗೆ ಏನ್ ಮಾಡ್ಕೊಂಡಿದ್ದೀರಿ ಸರ್? ಇಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಕಳೆ ಜಾಸ್ತಿ ಇರುತ್ತೆ. ಕೆಲವು ಒಂದು ವೀಡಿಸೈಡ್ಸ್ ಸ್ಪ್ರೇ ಮಾಡೋ ಕೂಡ ಇದಾವೆ, ಬಟ್ ನಾವೇನದನ್ನ ತುಂಬಾ ಯೂಸ್ ಮಾಡ್ತಾ ಇಲ್ಲ. ನಾವು ಸ್ವಲ್ಪ ಲೇಬರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಲೇಬರ್ ಯೂಸ್ ಮಾಡ್ಕೊಂಡು ನಾವು ಕಳೆನ ತೆಗೆಸ್ಕೊಂಡು. ನಮ್ಗೆ ಏನಂದ್ರೆ ಈಗ ನಮ್ಗೆ ಇಲ್ಲಿ ಬೆಂಗಳೂರು ಆಲ್ಮೋಸ್ಟ್ ಒಂದು 50 kilometers ನಮ್ಗೆ ದೂರದಲ್ಲಿದೆ. ಸೊ ನಮ್ಗೆ ಇಲ್ಲಿನ ಒಂದು ಸೂಪರ್ ಮಾರ್ಕೆಟ್ಸ್, ಬೆಂಗಳೂರು ಸೂಪರ್ ಮಾರ್ಕೆಟ್ಸ್ ನಮ್ಮ ಹಣ್ಣಿಗೆ ಡಿಮ್ಯಾಂಡ್ ಇರೋದ್ರಿಂದ ಅಲ್ಲಿಗೆ ನಾವು ಸಪ್ಲೈ ಮಾಡ್ತಾ ಇದ್ವಿ. ಸರ್, ಆಕ್ಚುಲಿ ನಮ್ಮ ಲಾಸ್ಟ್ ಇಯರ್ 24 ಗುಂಟೆ ನಾವು ಆಕ್ಚುಲಿ ಮೇ ಟು ಮೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು 24 ಗುಂಟೆಯಲ್ಲಿ ಲಾಸ್ಟ್ ಇಯರ್ ನಂಗೆ ಒಂದು 26 lakhs ಜಸ್ಟ್ ಪ್ರಾಫಿಟ್ ಖರ್ಚಲ್ಲವಾಗಿ 24 lakhs ಬರ್ದು ನನಗೆ. ಸ್ನೇಹಿತರೆ, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಕೃಷಿ ಆಗಿರ್ಬೋದು, ಯಾವುದನ್ನು ಮಾಡೋದಕ್ಕೂ ಕೂಡ ಒಂದು ಪ್ರಿಪರೇಷನ್ ಅಥವಾ ಅಧ್ಯಯನ ಅಂತ ಬೇಕೇ ಬೇಕಾಗಿರುತ್ತೆ. ಸಾಮಾನ್ಯವಾಗಿ ನಾವು ಓದ್ತೀವಿ, ಓದಿದ ತಕ್ಷಣ ಯಾವುದೋ ಒಂದು ಕೆಲಸಕ್ಕೆ ಹೋಗಲ್ಲ. ಖಂಡಿತವಾಗಿ ಒಂದು ಕೋರ್ಸ್ ಅಂತ ಮಾಡ್ತೀವಿ, ಅದನ್ನು ಪರಿಣಿತಿ ಪಡ್ಕೋತೀವಿ, ನಂತರ ಕೆಲಸವನ್ನು ಹುಡುಕೋದಕ್ಕೆ ಹೋಗ್ತೀವಿ. ಹಾಗೆ ಕೃಷಿಯಲ್ಲೂ ಕೂಡ ನೀವು ಏನೇ ಒಂದು ಮಾಡಬೇಕಾದ್ರೂ ಕೂಡ ಒಂದು ಕೋರ್ಸನ್ನು ಮಾಡಬೇಕು, ಒಂದು ಒಳ್ಳೆ ಹೋಮ್ವರ್ಕನ್ನು ಕೂಡ ಮಾಡಬೇಕಾಗತ್ತೆ. ಕೇವಲ ಟೈಮ್ ಪಾಸ್ಗೋಸ್ಕರ ಅಥವಾ ಕೇವಲ ಲಾಭವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಕೃಷಿಯನ್ನು ಮಾಡಿದರೆ ಖಂಡಿತವಾಗಿ ಆಗೋದಿಲ್ಲ. ಇದರಲ್ಲಿ ಮೊದಲನೇದಾಗಿ ನಿಮಗೆ ಇಂಟ್ರೆಸ್ಟ್ ಇರಬೇಕಾಗತ್ತೆ, ಅದರಲ್ಲಿ ದಿನನಿತ್ಯ ಅಧ್ಯಯನ ಮಾಡಬೇಕಾಗತ್ತೆ, ನಂತರ ನಿಮಗೆ ಖಂಡಿತವಾಗಿ ಲಾಭ ತನ್ನಿಂದಾನೇ ಬರುತ್ತೆ. ಸಂತೋಷ್ ಅವರು ತೈವಾನ್ ಸೀಬೆಯನ್ನು ಬೆಳೆಯೋದಕ್ಕೆ ಸಾಕಷ್ಟು ಹೋಮ್ವರ್ಕ್ ಅನ್ನು ಮಾಡಿದ್ದಾರೆ. ಅದು ಏನಂತ ಹೇಳಿದರೆ, ಒಂದು ಅವರ ಜಾಗದ ಒಂದು ಮಣ್ಣಿನ ಪರೀಕ್ಷೆ ಆಗಿರ್ಬೋದು, ಕೃಷಿ ವಿಜ್ಞಾನಿಗಳ ಭೇಟಿ ಆಗಿರ್ಬೋದು, ಅಷ್ಟೇ ಅಲ್ಲ ಅದರ ಸ್ಟೋರೇಜ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾಗಿರ್ಬೋದು, ಅದರ ಮಾರ್ಕೆಟಿಂಗ್ ಆಗಿರ್ಬೋದು, ಎಲ್ಲವನ್ನು ಕೂಡ ಬೆಳೆಯನ್ನು ಬೆಳೆಯೋದಕ್ಕೆ ಮೊದಲೇ ಅವರು ಪ್ರಿಪರೇಷನ್ ಅನ್ನು ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಸಾಕಷ್ಟು ಜನ ಲಾಕ್ಡೌನ್ ಸಮಯದಲ್ಲಿ ಸಿಟಿಯನ್ನು ಬಿಟ್ಟು ಹಳ್ಳಿಗಳಿಗೆ ಬಂದು ಅಲ್ಲಿ ಕೃಷಿಯನ್ನು ಮಾಡಿ ಅಲ್ಲಿ ಕೈ ಸುಟ್ಕೊಂಡಿದ್ದಾರೆ. ಯಾಕಪ್ಪ ಕೈ ಸುಟ್ಕೊಂಡಿದ್ದಾರೆ ಅಂದರೆ, ಮೊದಲನೇದಾಗಿ ಸರಿಯಾದ ಅಧ್ಯಯನ ಇಲ್ಲದೇ ಇರೋದು, ಹೋಮ್ವರ್ಕ್ ಸರಿಯಾಗಿ ಮಾಡದೇ ಇರೋದು, ಸರಿಯಾದ ಮಾರ್ಗದರ್ಶಕರ ಒಂದು ಅನುಭವ ಅಥವಾ ಮಾರ್ಗದರ್ಶನ ಇಲ್ಲದೇ ಇರೋದು, ಮತ್ತು ಕೇವಲ ಒಂದು ಬೆಳೆಗಳ ಲಾಭದ ಬಗ್ಗೆ ಮಾತ್ರ ಆಲೋಚನೆ ಮಾಡಿದರೆ ಖಂಡಿತವಾಗಿ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಮಗೆ ಮೊದಲನೇದಾಗಿ ಸರಿಯಾದ ಮಾರ್ಗದರ್ಶಕರು ಬೇಕು. ನಾನು ಮೊದಲೇ ಹೇಳಿದಂಗೆ, ಯಾವುದೇ ಕೆಲಸವನ್ನು ನೀವು ಮಾಡಬೇಕು ಅಂತಂದರೆ ನಾವು ಕೋರ್ಸ್ ಅಂತ ಒಂದು ಮಾಡೇ ಮಾಡ್ತೀವಿ. ಹೌದು, ಹಾಗೆ ನೀವು ಕೃಷಿಯನ್ನು ಮಾಡಬೇಕಾದ್ರೂ ಕೆಲವು ಕೋರ್ಸ್ಗಳನ್ನು ಮಾಡಿ ಅಥವಾ ಕಲಿತು ನಂತರ ಮುಂದೆ ಹೋಗಬೇಕು. ನೀವು ಕೇಳ್ಬೋದು, ಈ ಕೋರ್ಸ್ಗಳು ಎಲ್ಲಿ ಸಿಗ್ತವೆ? ಖಂಡಿತವಾಗಿ ಫ್ರೀಡಮ್ ಆ್ಯಪ್ನಲ್ಲಿ ನಿಮಗೆ 1000+ ಕೋರ್ಸ್ಗಳಿದ್ದಾವೆ. ನೀವು ಕೃಷಿಯನ್ನು ಮಾಡಬೇಕಾ, ಬಿಸ್ನೆಸ್ಸನ್ನು ಮಾಡಬೇಕಾ ಅಥವಾ ಹಣಕಾಸಿನ ನಿರ್ವಹಣೆಯನ್ನು ಮಾಡಬೇಕಾ, ಖಂಡಿತವಾಗಿ ಎಲ್ಲದಕ್ಕೂ ಕೂಡ ಕೋರ್ಸ್ಗಳಿದ್ದಾವೆ. ಅಲ್ಲಿ ಕೋರ್ಸ್ಗಳನ್ನು ನೋಡಿ ನೀವು ಕೃಷಿಯಲ್ಲಿ, ಬಿಸ್ನೆಸ್ನಲ್ಲಿ ಅಥವಾ ಹಣಕಾಸಿನಲ್ಲಿ ಮುಂದುವರಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ಯಶಸ್ಸು ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.